ದೇವರ ಪೂಜಾ ಸಾಮಗ್ರಿಗಳನ್ನು ಕ್ಲೀನ್ ಮಾಡೋದಕ್ಕೆ ಯಾವ ಕ್ಲೀನರ್ ಬೇಡ ಪೀತಾಂಬರಿ ಕೂಡ ಬೇಡ ಬರೀ ಇವು ಒಂದು ಪೇಸ್ಟ್ ಸಾಕು ಮನೆಯಲ್ಲಿರುವ ಈ ವಸ್ತುವಿನಿಂದ ದೇವರ ಪೂಜಾ ಸಾಮಗ್ರಿಗಳನ್ನು ನಿಮಿಷದಲ್ಲಿ ಕ್ಲೀನ್ ಮಾಡ್ಕೊಳ್ಬೋದು ಈ ಪೇಸ್ಟ್ ಹಚ್ಚಿದ್ರೆ ಸಾಕು ಜಾಸ್ತಿ ಉಜ್ಜೋದು ಬೇಡ ತಿಕ್ಕೋದು ಬೇಡ ನಿಮಿಷದಲ್ಲಿ ಪೂಜಾ ಸಾಮಗ್ರಿಗಳು ಪಳಪಳ ಅಂತ ಹೊಳೆಯುತ್ತದೆ ನಮಸ್ತೆ ವಿಭಿನ್ನ ಸಲಹೆಗಳು ಚಾನಲ್ಗೆ ಸ್ವಾಗತ ನಾವೆಲ್ಲರೂ ಪ್ರತಿದಿನ ಪೂಜಾ ಸಾಮಗ್ರಿಗಳನ್ನು ಕ್ಲೀನ್ ಮಾಡೋದಕ್ಕೆ ತುಂಬಾ ಕಷ್ಟಪಡ್ತೀವಿ ಪೀತಾಂಬರಿ ಬೇಡದ ಕ್ಲೀನರ್ಗಳನ್ನೆಲ್ಲ ಬಳಸ್ತೀವಿ ಇದರಲ್ಲಿ ಹಾನಿಕಾರಕ ಕೆಮಿಕಲ್ಸ್ಗಳಿರುತ್ತೆ ಕೆಲವರಿಗೆ ಇದರಿಂದ ಅಲರ್ಜಿಗಳಾಗುವ ಚಾನ್ಸಸ್ ಕೂಡ ಜಾಸ್ತಿನೇ ಇರುತ್ತೆ ಅದಕ್ಕೋಸ್ಕರ ಒಂದು ಸೂಪರ್ ಆಗಿರುವಂಥ ಕ್ಲೀನರ್ನ ಮನೆಯಲ್ಲೇ ತಯಾರಿಸೋಣ ಒಂದು ಬೌಲ್ ತೊಗೊಳ್ಳಿ ಬೌಲ್ಗೆ ಒಂದು ಎರಡು ಚಮಚದಷ್ಟು ಗೋಧಿ ಹಿಟ್ಟನ್ನು ಹಾಕೊಳ್ಳಿ ಹಾಗೆಯೇ ಒಂದು ಚಮಚದಷ್ಟು ಉಪ್ಪನ್ನು ಹಾಕಿ ಹಾಗೆ ಮೊಸರನ್ನು ಹಾಕ್ಕೊಳ್ಬೇಕು ಮೊಸರು ನಿಮಗೆ ಕಲ್ಸೋದಕ್ಕೆ ಎಷ್ಟು ಬೇಕೋ ಅಷ್ಟು ಇವಾಗ ಪೇಸ್ಟ್ ತಯಾರಾಯ್ತು ಈ ಪೇಸ್ಟ್ ಇಂದ ಈ ತಾಮ್ರದ ಬಿಂದಿಗೆನ ಕ್ಲೀನ್ ಮಾಡಿ ತೋರಿಸ್ತೀನಿ ನೋಡಿ ಈ ರೀತಿ ತಾಮ್ರದ ಬಿಂದಿಗೆಗೆ ಸ್ವಲ್ಪ ಈ ಪೇಸ್ಟ್ ನ ಹಚ್ಕೊಳ್ತಾ ಇದ್ದೀನಿ ನೀವು ಹಚ್ಬೇಕಾದ್ರೆ ನೋಡಬಹುದು ಹೆಂಗೆ ಕ್ಲೀನ್ ಆಗ್ತಾ ಇದೆ ಅಂತ ಬರೀ ಹಚ್ಚಿದ್ರೆ ಸಾಕು ಈ ಕೊಳೆ ಕಲೆ ಏನು ಕಟ್ಟಿರುತ್ತಲ್ಲ ಅವೆಲ್ಲ ಬಿಟ್ಕೊಳ್ಳುತ್ತೆ ನೀವೇ ನೋಡಬಹುದು ಎಷ್ಟು ಚೆನ್ನಾಗಿ ಕ್ಲೀನ್ ಆಗುತ್ತೆ ಅಂತ ಮನೆಯಲ್ಲಿರುವ ವಸ್ತುಗಳನ್ನೇ ಬಳಸಿರೋದು ಯಾವುದೇ ಕೆಮಿಕಲ್ ಇಲ್ಲದೆ ನಾವು ಇದನ್ನ ತಯಾರಿಸ್ತಿದೀವಿ ಅದರಿಂದನೆ ಒಳ್ಳೆ ರಿಸಲ್ಟ್ ಕೂಡ ಇದರಿಂದ ಸಿಗುತ್ತೆ ಯೂಶುವಲಿ ನಾವು ಪೀತಾಂಬ್ರೆ ಬರಿನ ಬಳಸ್ತೀವಿ ಅದರಿಂದಾದರೂ ನಾವು ಸ್ಕ್ರಬ್ಬರಿಂದ ಉಜ್ಲೇಬೇಕಾಗುತ್ತೆ ಆದರೆ ಇದು ಹಾಗಲ್ಲ ಬರೀ ಈ ಪೇಸ್ಟ್ನ ಹಚ್ಚಿ ಸುಮಾರು ಒಂದು ಕಾಲು ಗಂಟೆ ಬಿಟ್ಟರೂ ಸಾಕು ಇಲ್ಲಾಂದ್ರೆ ಹತ್ತು ನಿಮಿಷ ಬಿಟ್ಟರೂ ಸಾಕು ಹಚ್ತಾ ಇದ್ದಂಗೆ ನೋಡಿ ಎಷ್ಟು ಚೆನ್ನಾಗಿ ಕೊಳೆ ಬಿಡ್ತಾ ಇದೆ ಅಂತ ನೀವೇ ನೋಡ್ಬೋದು ನಾನೇನು ಮಾಡ್ತೀನಿ ಇವಾಗ ನಿಮಗೆ ಡಿಫ್ರೆನ್ಸ್ ಗೊತ್ತಾಗಲಿ ಅಂತ ಸ್ವಲ್ಪನೇ ಜಾಗಕ್ಕೆ ಹಚ್ಚಿ ತೋರಿಸ್ತಾ ಇದ್ದೀನಿ ನೀವೇ ನೋಡಿ ಎಷ್ಟು ಚೆನ್ನಾಗಿ ಕ್ಲೀನ್ ಆಗಿದೆ ಅಂತ ನಾವು ಸುಮ್ಮನೆ ಹಣ ಕೊಟ್ಟು ಪೀತಾಂಬರಿ ಆಗಲಿ ಅಥವಾ ಯಾವುದೇ ಕ್ಲೀನರ್ನಾಗಲಿ ತಂದು ಬಳಸೋಕ್ಕಿನ್ನ ಮನೆಯಲ್ಲಿರುವ ವಸ್ತುಗಳಿಂದಲೇ ನಾವು ಈ ರೀತಿ ಬಿಂದಿಗೆನಾಗಲಿ ದೇವರ ಪೂಜಾ ಸಾಮಗ್ರಿಗಳನ್ನ ಕ್ಲೀನ್ ಮಾಡ್ಕೊಳ್ಬೋದು ನೀವೇ ನೋಡಿ ಎಷ್ಟು ಚೆನ್ನಾಗಿ ಕ್ಲೀನ್ ಆಯಿತು ಅಂತ ತುಂಬಾ ಇಫೆಕ್ಟಿವ್ ಆಗಿ ಇದು ರಿಸಲ್ಟ್ ಕೊಡುತ್ತೆ ಇದನ್ನು ನೀವು ಬಳಸಿದ್ರೆ ಖಂಡಿತವಾಗಿಯೂ ಕಮೆಂಟ್ ಸೆಕ್ಷನಲ್ಲಿ ಬಂದು ಹೇಳೇ ಹೇಳ್ತೀರಾ ತುಂಬಾ ವರ್ಕ್ ಆಯಿತು ಇದು ತುಂಬಾ ಒಳ್ಳೆ ಟಿಪ್ಸ್ ಅಂತ ಅಷ್ಟು ಚೆನ್ನಾಗಿ ಇದು ರಿಸಲ್ಟ್ನ ಕೊಡುತ್ತೆ ನೋಡಿ ನೀವೇ ನೋಡ್ತಿದ್ದೀರಲ್ಲ ಡಿಫ್ರೆನ್ಸ್ ಹೆಂಗೆ ಕಾಣಿಸ್ತಾ ಇದೆ ಅಂತ ನಾನು ಉಜ್ಜಿದ ಜಾಗ ಹೇಗೆ ಇದೆ ಹಾಗೆಯೇ ಬಾಕಿದ ಜಾಗದಲ್ಲಿ ನಾನು ಉಜ್ಜಿಲ್ವಲ್ಲ ಪೇಸ್ಟ್ನ ಅಷ್ಟೇ ಇರೋ ಜಾಗ ಹೇಗಿದೆ ಅಂತ ಇವಾಗ ಪೂರ್ತಿ ಬಿಂದಿಗೆನ ಕ್ಲೀನ್ ಮಾಡ್ಕೊಂಡಿದ್ದೀನಿ ನೀವೇ ನೋಡ್ಬೋದು ಎಷ್ಟು ಪಳಪಳ ಅಂತ ಹೊಳಿತಾ ಇದೆ ಅಂತ ಇನ್ನೂ ನೀವು ಕ್ಲೀನ್ ಮಾಡೋದಕ್ಕೆ ಜಾಸ್ತಿ ಶ್ರಮಪಟ್ಟು ಕ್ಲೀನ್ ಮಾಡಬೇಕಾಗಿರೋ ಅವಶ್ಯಕತೆನೇ ಇಲ್ಲ ಇಲ್ಲ ಸಿಂಪಲ್ಲಾಗಿ ಈ ಪೇಸ್ಟ್ನ ಯೂಸ್ ಮಾಡಿದ್ರೆ ಸಾಕು ಹಾಗೆಯೇ ಇನ್ನೊಂದು ಟಿಪ್ಸ್ನ ಕೂಡ ತಿಳಿಸ್ಕೊಡ್ತೀನಿ ಅದು ಕೂಡ ನಿಮಗೆ ತುಂಬಾ ಹೆಲ್ಪ್ ಆಗುತ್ತೆ ನಿಂಬೆಹಣ್ಣನ್ನು ತಗೊಳ್ಳಿ ಇದನ್ನು ಕಟ್ ಮಾಡಿಕೊಂಡು ಇದರಿಂದ ರಸನ ನಾವು ತಗೊಳ್ಬೇಕಾಗತ್ತೆ ರಸ ತೆಗೆದ ನಂತರ ನೀವು ನಿಂಬೆಹಣ್ಣಿನ ಸಿಪ್ಪೆನ ಎಸಿಬಾರ್ದು ನಿಂಬೆಹಣ್ಣಿನ ಸಿಪ್ಪೆ ಕೂಡ ನಮಗೆ ಈ ಇದಕ್ಕೆ ಅವಶ್ಯಕತೆ ಇದೆ ನೋಡಿ ಈ ರೀತಿ ನಿಂಬೆಹಣ್ಣಿನ ರಸ ಮತ್ತು ನಿಂಬೆಹಣ್ಣಿನ ಸಿಪ್ಪೆನ ತಗೊಳ್ಳೋಣ ನಂತರ ಒಂದು ಪಾತ್ರೆಯಲ್ಲಿ ನೀರನ್ನು ಇಡಬೇಕು ಆಮೇಲೆ ಇದಕ್ಕೆ ನಿಂಬೆಹಣ್ಣಿನ ಸಿಪ್ಪೆನ ಹಾಕ್ಕೊಳ್ಳಿ ಎಲ್ಲವನ್ನು ಚೆನ್ನಾಗಿ ಕುದಿಸ್ಕೊಳ್ಬೇಕಾಗತ್ತೆ ಕುದಿಸಿದ ಮೇಲೆ ಪಾತ್ರನ ಇಳಿಸಿ ಆಮೇಲೆ ಇದಕ್ಕೆ ಬಟ್ಟೆ ಒಗೆಯೋ ಸೋಪ್ ಪುಡಿ ಇದೆಯಲ್ಲ ಅದನ್ನು ಒಂದು ಚಮಚದಷ್ಟು ಬೆರೆಸಿ ಹಾಗೆ ಒಂದು ಚಮಚ ಉಪ್ಪನ್ನು ಬೆರೆಸ್ಕೊಳ್ಳಿ ಹಾಗೆಯೇ ಒಂದು ಚಮಚ ಅಡುಗೆ ಸೋಡಾನ ಹಾಕ್ಕೊಳ್ಳಿ ನಂತರ ನಾವು ಅವಾಗಲೇ ಹಿಂಡಿಟ್ಟಿರುವಂಥ ನಿಂಬೆಹಣ್ಣಿನ ರಸ ಇದೆಯಲ್ಲ ಅದನ್ನು ಕೂಡ ಇದಕ್ಕೆ ಬೆರೆಸ್ಕೊಳ್ಳಿ ಇವಾಗೆಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಈ ಪೂಜಾ ಸಾಮಗ್ರಿಗಳು ಏನಿರುತ್ತಲ್ಲ ಪೂಜಾ ಪಾತ್ರೆಗಳು ಅದನ್ನು ನೀರಿನಲ್ಲಿ ಹೀಗೆ ನೆನೆಸಿಟ್ಕೊಳ್ಳಿ ಸುಮಾರು ಒಂದು ಗಂಟೆಗಳ ಕಾಲ ಆದರೂ ನೀವು ಈ ರೀತಿ ನೆನೆಸಿಡಬೇಕು ನಿಮ್ಮ ಹತ್ರ ಟೈಮ್ ಇನ್ನೂ ಇದೆ ಅಂದರೆ ರಾತ್ರಿ ನೆನೆಸಿಟ್ಟು ಬೆಳಿಗ್ಗೆ ಬೇಕಾದರೂ ತೊಳಿಬಹುದು ನಂತರ ಸುಮ್ಮನೆ ನೋಡಿ ಇದೇ ನೀರಿನಿಂದ ನಾನು ಯಾವುದೇ ರೀತಿಯ ಸೋಪ್ನ ಬಳಸ್ತಾ ಇಲ್ಲ ಇದೇ ನೀರಿನಿಂದನೇ ಒಂದು ಸ್ಕ್ರಬ್ಬರ್ನ ಹಾಕಿ ಈ ರೀತಿ ಉಚ್ಚಿಕೊಳ್ತಾ ಇದ್ದೀನಿ ಸ್ಕ್ರಬ್ಬರ್ನ ಸಹಾಯದಿಂದ ಹೀಗೇ ಉಚ್ಕೊಳ್ತಾ ಹೋಗಬೇಕು ಪ್ರತಿ ದೀಪನ ಎಲ್ಲನೂ ಈ ರೀತಿ ಉಜ್ಕೊಳ್ಳಿ ಜಾಸ್ತಿಯನ್ನು ಶ್ರಮಪಟ್ಟು ನೀವು ಉಜ್ಜಬೇಕಾಗಿಲ್ಲ ಯಾಕಂದರೆ ಆಲ್ರೆಡಿ ಇದರಲ್ಲಿರುವಂತಹ ಕರೆಗಳೇನಿರುತ್ತೆ ಅವೆಲ್ಲನೂ ಬಿಟ್ಕೊಂಡಿದೆ ನೀರಲ್ಲೇ ಆಲ್ರೆಡಿ ಇವೆಲ್ಲವೂ ಕ್ಲೀನ್ ಆಗಿದೆ ಸುಮ್ಮನೆ ನೀವು ಒಂದು ಸಲ ಸ್ಕ್ರಬ್ ಮಾಡಿ ಬಿಟ್ಬಿಟ್ರೆ ನೀಟಾಗಿ ಕ್ಲೀನ್ ಆಗುತ್ತೆ ನೋಡಿ ಎಷ್ಟು ಚೆನ್ನಾಗಿ ಕ್ಲೀನ್ ಆಗಿದೆ ಅಂತ ಜಾಸ್ತಿ ಶ್ರಮನೇ ಇಲ್ಲದೆ ಬರೀ ನೀರಿನಲ್ಲೇ ನೀವು ಈ ದೇವರ ಪೂಜಾ ಸಾಮಗ್ರಿಗಳನ್ನು ಕ್ಲೀನ್ ಮಾಡ್ಕೊಳ್ಬೋದು ಇದನ್ನು ಮತ್ತೆ ಬರೀ ನೀರಲ್ಲಿ ತೊಳ್ಕೊಂಡಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಶೈನಿಂಗ್ ಬಂದಿದೆ ಅಂತ ತುಂಬಾ ಈಸಿಯಾಗಿ ಈ ರೀತಿ ನೀವು ದೇವರ ಪೂಜಾ ಸಾಮಗ್ರಿಗಳನ್ನು ಕ್ಲೀನ್ ಮಾಡ್ಕೊಳ್ಬೋದು ತಪ್ಪದೇ ಒಮ್ಮೆ ನೀವು ಕೂಡ ಟ್ರೈ ಮಾಡಿ ನೋಡಿ ತುಂಬಾ ಒಳ್ಳೆಯ ರಿಸಲ್ಟ್ ಇದರಿಂದ ನಿಮಗೆ ಸಿಗುತ್ತೆ ಇನ್ನು ಈ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ನೀವಿನ್ನು ವಿಭಿನ್ನ ಸಲಹೆಗಳು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲೇ ಇರುವ ಬೆಲ್ ಬಟನನ್ನು ಕ್ಲಿಕ್ ಮಾಡಿ ಧನ್ಯವಾದಗಳು